नमस्कार नोड़ता न्यूज 18 30 निमिष 30 सुद्दी विशेष बुलेटिन के स्वागत नानु चेतन हुगार इवत्तु बेळगिन विद्यमान प्रमुख सुद्दिगळन्नु ओंदोंदागि नोड़ता होगोण। राज्य सरकार के कावेरी नीरिन संकष्ट एदुरागिदे। देहलियल्लि कावेरी नीरु नियंत्रण समिति वीडियो कॉन्फरेंस मूलक सभे नडेयितु। मुंदिन 15 दिनदवरेगे प्रतिदिन 5000 क्यूसेक् नीरु हरिसुवंते सलहे कोडलागिदे। कावेरी नीरु नियंत्रण समिति कर्नाटक के सलहे कोट्टिदे। सभेयल्लि कर्नाटक मत्तु तमिळुनाडु अधिकारिगळु भागियागिद्दरु। सचिव डि सुधाकर् दलितर भू कबळिके आरोपदडि दूरु सालिकेयागिद्दु एफ्आईआर दाखलागिदे। बेंगळूरिन यलहंक पोलीस ठाणेयल्लि प्रकरण दाखलागिद्दु सुब्बम्म हागू भाग्य एंबुवरु दूरन्न कोट्टिद्दारे। सेवन हिल्स डेवलपर् संस्थे सेरि 40 जनर मेले एफ्आईआर दाखलागिदे। इन्नु एफ्आईआर आग्ता इद्दंते गृह सचिवर जोते चर्चेगे सुधाकर् मुंदागिद्दारे। इन्नु इदर जोतेगे सचिव डि सुधाकर् धमकि हाकिद वीडियो बहिरंगवागिदे। दूरु नीडिरुव कुटुंबक्के सचिवरिंद बेदरिके बंदिरुवंत बग्गे आरोप केळि बंदिद्दु अवर मनेगे होगि बेदरिसिरुव वीडियो इदीग बहिरंगवागिदे। यलहंक उप विभाग एसीपी सचिव डि सुधाकर् नोटिस कोट्टु ವಿಚಾರಣೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ। ಇನ್ನು ಇದರಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮುಜುಗರ ಉಂಟಾಗಿದೆ। ಸಚಿವ ಡಿ ಸುಧಾಕರ್ ವಿರುದ್ಧ ಬಿಜೆಪಿ ಟ್ವೀಟ್ ಮಾಡಿ ಸಚಿವರ ಗೂಂಡಾ ವರ್ತನೆಗೆ ಆಕ್ರೋಶ ಹೊರಹಾಕಿದ್ದಾರೆ। ಯಾವ ರೌಡಿ ಪುಡಿ ರೌಡಿಗಿಂತಲೂ ಕೂಡ ಕಡಿಮೆ ಇಲ್ಲ। ಸಿದ್ದು ಸಂಪುಟದಲ್ಲಿ ಗೂಂಡಾಗಳೇ ತುಂಬಿ ತುಳುಕ್ತಾ ಇದ್ದಾರೆ। ದಲಿತರನ್ನ ಅವಮಾನಿಸಿ ಗೂಂಡಾಗಿರಿ ಮಾಡುತ್ತಿದ್ದಾರೆ। ಈ ಹಿನ್ನೆಲೆ ಗೂಂಡಾ ಸಚಿವರನ್ನ ಬಂಧಿಸಿ ರಾಜೀನಾಮೆ ಪಡಿಬೇಕು ಅಂತ ಆಗ್ರಹ ಮಾಡಿದ್ದಾರೆ। ಸಚಿವ ಡಿ ಸುಧಾಕರ್ ಗುಂಡಾಗಿರಿ ಮಾಡುತ್ತಿದ್ದಾರೆ, ಗುಂಡಾಗಳನ್ನು ಕಳಿಸಿ ಬೆದರಿಕೆ ಹಾಕುತ್ತಿದ್ದಾರೆ, ನಮ್ಮ ಆಸ್ತಿ ಕಬಳಿಕೆ ಮಾಡುತ್ತಿದ್ದಾರೆ ಅಂತ ರತ್ನಮ್ಮ ಕುಟುಂಬ ಆರೋಪ ಮಾಡಿದೆ। ನಮ್ಮದು ಪಾಣಿ ಪೇಪರ್ ನೆಲ್ಲ ನಮ್ಮ ಹೆಸರಲ್ಲೇ ಇರುವಂತ ಪಾಣಿ ಪೇಪರ್ ನ ತಹಸೀಲ್ದಾರ್ನ ಎಲ್ಲ ಅವರು ಬುಕ್ ಮಾಡ್ಕೊಂಡು ಡಿ ಸುಧಾಕರ್ ಅವರ ಹೆಸರಿಗೆ ಮಾಡಿಸ್ಕೊಂಡಿರ್ತಾರೆ। ಈ ಪಾಣಿ ಚೇಂಜ್ ಆಗಿರೋ ವಿಷಯ ನಮಗೆ ಯಾವುದೇ ಮಾಹಿತಿ ಆಗಲಿ ನೋಟಿಸ್ ಆಗಲಿ ಸಿಕ್ಕಿರೋದಿಲ್ಲ ಸರ್। ನಮ್ಮ ಗಮನಕ್ಕೆ ಬರ್ದೇನೆ ತಹಸೀಲ್ದಾರ್ ಅವರು ಏಕ ಸರ್ ಅವರಿಗೆ ಪಾಣಿ ಚೇಂಜ್ ಮಾಡ್ಕೊಡ್ತಾರೆ, ಒಂದೇ ದಿವದಲ್ಲಿ ಆಗಿರುತ್ತೆ। ಏಕಾಏಕಿ ಬದಲಾವಣೆ ಮಾಡೋ ಅಂತದ್ದು ಏನು? ಈ ಎಲ್ಲಾ ನ್ಯಾಯನ ನಾವು ಅವರ ಹತ್ರ ಕೇಳಿದ್ರೆ ಆ ಆಸಾಮಿ ಡಿ ಸುಧಾಕರ್ ಸಚಿವರು ಏನಿದ್ದಾರೆ ಸ್ಪಾಟಿಗೆ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ? ಈ ಜಾಗ ಅವರದೇ ಆಗಿದ್ರೆ, ನಾವು ಅವರಿಗೆ ಮಾರಾಟ ಮಾಡಿರೋದು ನಿಜನೇ ಆಗಿದ್ರೆ ಅವರೇ ಬರಬಹುದಲ್ಲ ಸರ್। ನಮಗೂ ಅವರಿಗೂ ವಾದ ವಿವಾದ ಇರುವಾಗ ಅವರು ಬರ್ದಿರಾ ರೌಡಿಗಳನ್ನ ಕರೆಸೋ ಅಂತದ್ದು ಏನಿದೆ? ನಮ್ಮ ಪ್ರಶ್ನೆ ಇಷ್ಟೇ ಸರ್, ನಾವು ಹೆಣ್ಣು ಮಕ್ಕಳು ಇದೀವಿ, ನಮಗೆ ಸಪೋರ್ಟ್ ಇಲ್ಲ, ರಾತ್ರಿ ಪೂರ ಸ್ಕೂಲ್ಗಳಿಗೆ ರಜಾ ಹಾಕಿಸ್ಕೊಂಡು ಮಕ್ಕಳನ್ನ ಬೀದಿಲಿ ಇಟ್ಕೊಂಡಿದ್ದೀವಿ, ಏನೇನ ತೊಂದರೆ ಆದರೆ ಯಾರು ಕೇಳ್ತಾರೆ ಸರ್? ನಾವು ನ್ಯಾಯ ಕೇಳ್ತಾ ಇರೋದು ಇಷ್ಟೇ ಸರ್। ಸಾರ್ ಡಿ ಸುಧಾಕರ್ ಸಚಿವರು ಬರಬೇಕು, ಕೇಸ್ ಹಾಕಿ ಒಂದು ತಿಂಗಳಾಗಿದೆ, ಈ ತರ ಮೋಸದಿಂದ ಕ್ರೈಮ್ ಮಾಡ್ಕೊಂಡಿದೆ ಅಂತ ಸಿವಿಲ್ ಕೋರ್ಟಲ್ಲಿ ನಾವು ಕೇಸ್ ಹಾಕಿದ್ದೀವಿ। ಈಗ 15ನೇ ತಾರೀಕು ಅದು ಕೇಸ್ ಹಿಯರಿಂಗ್ ಇದೆ, ಅದಕ್ಕೆ ಮುಂಚೆ ಈ ತರ ಎಲ್ಲ ರೋಡಿಗಳನ್ನ ಕಳಿಸಿ ಈ ತರ ನಾವು ನಿರ್ಮಾಣ ಮಾಡಿರೋ ಶೆಡ್ಡಲ್ಲಿ ಬೀಗ ಹಾಕಿದರೆ ಬೀಗನ ಒಡೆದಾಕಿ ಈ ತರ ಎಲ್ಲ ಒಂದು 20-30 ಜನ ಹೆಂಗಸರು ಒಂದು 30-40 ಜನ ಗಂಡಸರು ಎಲ್ಲ ಸೇರ್ಕೆ ಶೆಡ್ಡಲ್ಲಿ ಸೇರ್ಕೊಂಡಿದ್ದಾರೆ ಸರ್। ಮತ್ತು ಇಲ್ಲೆಲ್ಲ ಜೆ ಸಿ ಪಿ ತಂದು ಎಲ್ಲ ಇಲ್ಲಿ ನಾವು ನಿರ್ಮಾಣ ಮಾಡಿರೋ ಶೆಡ್ನೆಲ್ಲ ಒಡೆದಾಕಿದ್ದಾರೆ, ಎಲ್ಲ ಬೇರೆ ಕಡೆಯಿಂದ ಜನನ ಕಳಿಸಿ ಈ ಥರ ಮಾಡ್ತಿದ್ದಾರೆ ಸರ್। ಈಗ ಜಮೀನು ವಿಚಾರ ಇರೋದು ನಮಗೂ ಅವ್ರಿಗೆ ಅಲ್ವಾ ಸರ್? ಈಗ ನಾವು ಏನಕ್ಕೆ ಸರ್ ನಾವು ಈ ಥರ ನಾವು ಏನಕ್ಕೆ ರೌಡಿಗಳನ್ನೆಲ್ಲ ಕರೆಸಿ ನಾವು ಏನಕ್ಕೆ ಈ ಥರ? ಇನ್ನು ಸಚಿವ ಡಿ ಸುಧಾಕರ್ ವಿರುದ್ಧ ಎಫ್ಐಆರ್ ದಾಖಲಾಗಿರೋ ಬಗ್ಗೆ ಮಾಜಿ ಸಿಎಂ ಬಿಎಸ್ವೈ ಮತ್ತು ಬೊಮ್ಮಾಯಿ ಹಾಗೂ ಸದಾನಂದ ಗೌಡ ಮಾತನಾಡಿದ್ದಾರೆ। ತಪ್ಪು ಮಾಡಿದ್ರೆ ಕ್ರಮ ಆಗಲಿ ಅಂತ ಹೇಳಿದ್ದಾರೆ। ಎಫ್ಐಆರ್ ಆಗಿದ್ದನ್ನ ಬಹಳ ಗಂಭೀರವಾಗಿ ತಗೊಂಡು ತನಿಖೆ ಮಾಡಬೇಕು, ಸತ್ಯಾಸತ್ಯ ಹೊರಗಡೆ ಬರಬೇಕು, ಯಾರೇ ತಪ್ಪಿಸ್ತು ಮಾಡಿ ಎಷ್ಟೇ ದೊಡ್ಡರಿದ್ರು। ನೋಡಿ ಅಟ್ರಾಸಿಟಿ ಕೇಸ್ನ ಬಗ್ಗೆ ಅದರ ಕಾನೂನು ಲೋಕ ಐಡಿ ಎಲ್ಲರಿಗೂ ಗೊತ್ತಿದೆ ಸರ್। ಮೊನ್ನೆ ಮೊನ್ನೆ ಯಾರ್ಯಾರೋ ಮೇಲೆ ಸಣ್ಣ ಪುಟ್ಟ ವ್ಯಕ್ತಿಗಳ ಮೇಲೆ ಅಟ್ರಾಸಿಟಿ ಅಂತ ಹೇಳಿದ ತಕ್ಷಣ ಹಿಡಿದು ಒಳಗೆ ಹಾಕ್ತಾರೆ, ಕೋರ್ಟಿಗೆ ಹಾಜರು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ। ಆದರೆ ಅವರ ಪಕ್ಷದವರಿಗೆ ಕಾನೂನು ಏನಾದರೂ ವ್ಯತ್ಯಾಸ ಇದೆಯಾ? SC ST ಆ್ಯಕ್ಟಲ್ಲಿ ಅವರು ಯಾವುದೇ ಸ್ಥಾನದಲ್ಲಿರಲಿ ಅವರನ್ನು ಹಿಡಿದು ಒಳಗೆ ಹಾಕಿ ಮತ್ತೆ ತನಿಖೆ ಮಾಡಬೇಕು, ಇಲ್ಲದಿದ್ದರೆ ಅವರ ಪಕ್ಷಪಾತ ಧೋರಣೆ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತೇಳಿ ಇದರಿಂದ ಗೊತ್ತಾಗುತ್ತೆ ಸರ್। ಮಿನಿಸ್ಟರ್ ಆದರೂ ಕೂಡ ಯಾರೇ ಆದರೂ ಕೂಡ, ಈಗ ನಮ್ಮ ಚಂದ್ರಬಾಬು ನಾಯ್ಡುನ ಮೇಲೆ ಒಂದು ಕೇಸ್ ಇತ್ತು, ಅವರು ಮಾಜಿ ಮುಖ್ಯಮಂತ್ರಿ ಆಗಿದ್ದರು, ಅವ್ರಿಗೆ ಕೂಡ ಪರ್ಮಿಷನ್ ತಗೊಳ್ಬೇಕಾಗಿತ್ತು, ಹೇಗೆ ಅವರನ್ನು ತೆಗೆದು ಹಿಡಿದು ಒಳಗೆ ಹಾಕಿದರು? ಮತ್ತು SC ST ಪರವಾಗಿ ಇನ್ನು ಸಂಸದ ಉಮೇಶ್ ಜಾಧವ್ ಕೂಡ ಮಾತನಾಡಿದ್ದು ಡಿ ಸುಧಾಕರ್ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ। ದಲಿತರಿಗೆ ಅನ್ಯಾಯ ಮಾಡಿದವರಿಗೆ ನೋಬಡಿ ಇಸ್ ಅಬೌವ್ ಲಾ, ಕಾನೂನಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ, ಅದು ಕಾನೂನು ಪ್ರಕಾರ ಕೆಲ ಅವರಿಗೆ ಆ್ಯಕ್ಷನ್ ತಗೋಬೇಕು, ಎಷ್ಟು ದೊಡ್ಡ ವ್ಯಕ್ತಿ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಟೋಟಲಿ ಫೇಲ್ ಆಗ್ಯದ,
ದಿನ ಬಹಳ ಇಶ್ಯೂಗಳು ನಮ್ಮ ಗುಲ್ಬರ್ಗದಾಗೆ ಒಂದು ಐದು ಆರು ಇಶ್ಯೂಗಳಾಗ್ಯಾವ ಯಾರಿಗೇಶ್ ಎಫ್ ಐ ಆರ್ ಮಾಡಬೇಕು ಎಫ್ ಐ ಆರ್ ಮಾಡಲ್ಲ ಯಾರಿಗೇಶ್ ಎಫ್ ಐ ಆರ್ ಮಾಡಬಾರ್ದು ಅವ್ರಿಗೆ ಎಫ್ ಐ ಆರ್ ಮಾಡ್ತಾ ಇದ್ದಾರೆ ಆಸ್ತಿ ಕಬಳಿಕೆ ಆರೋಪದ ಬಗ್ಗೆ ಸಚಿವ ಡಿ ಸುಧಾಕರ್ ನ್ಯೂಸ್ ಜಟಿನ್ ಜೊತೆ ಮಾತನಾಡಿದ್ದಾರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಆಸ್ತಿ ಕಬಳಿಸಿಲ್ಲ ಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ ಎಲ್ಲದಕ್ಕೂ ಕೋರ್ಟ್ ಕಚೇರಿ ಇದೆ ಎಲ್ಲವೂ ಅಲ್ಲೇ ತೀರ್ಮಾನವಾಗಲಿ ಅಂತ ಹೇಳಿದ್ದಾರೆ ನಾವು ಕಾನೂನಾತ್ಮಕ ತುಡುಕು ಇಲ್ಲ ಇದು ಹಲವಾರು ವರ್ಷಗಳ ಹಿಂದಿನ ಒಂದು ಪ್ರಕರಣ ಸೋ ಕಾನೂನು ಪ್ರಕಾರ ಈ ಒಂದು ಟ್ರಾನ್ಸಾಕ್ಷನ್ ನಡೆದಿದೆ ಯಾವುದೇ ಕಾರಣಕ್ಕೂ ಇದನ್ನು ಚೀಟ್ ಮಾಡತಕ್ಕಂತ ಅನ್ಯಾಯ ಮಾಡತಕ್ಕಂತ ಭೂ ಕಬಳಿಕೆ ಮಾಡತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಸೋ ಇದರಲ್ಲಿ ಯಾವುದೇ ಲೋಪದೋಷಗಳಾಗಲಿ ಸರ್ಕಾರದ ಅವರಿಗೆ ಅನ್ಯಾಯ ಮಾಡತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಎಲ್ಲರ ಅಕೌಂಟ್ಗೂ ಚೆಕ್ಸ್ ಹೋಗಿದೆ ದುಡ್ಡು ಹೋಗಿದೆ ಪ್ರಕರಣ ನಡೆದು ಹಲವಾರು ವರ್ಷಗಳಾಗಿದೆ ನಾನು ಅವರನ್ನು ಭೇಟಿ ಮಾಡಿ ಈಗ ಏಕಾಏಕಿ ನನ್ನ ಮೇಲೆ ದೌರ್ಜನ್ಯದ ಕೇಸ್ ಕೊಡೋದು ಅಟ್ರಾಸಿಟಿ ಕೇಸ್ ಹಾಕ್ಸೋದು ಈ ರೀತಿಯಾಗಿ ಯಾವುದೋ ತುಣುಕುಗಳನ್ನು ಬಿಡೋದು ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ದೋಸ್ತಿ ರಾಜಕೀಯ ಜೋರಾಗಿದೆ ಲೋಕಸಭೆ ಚುನಾವಣೆಗೆ ಭರ್ಜರಿ ತಯಾರಿ ನಡೆಸಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಖಚಿತವಾಗಿದ್ದು ನಾಳೆ ಎಚ್ಡಿಕೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಸಭೆ ನಡೆಯಲಿದೆ ಎಚ್ಡಿಕೆ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಬಿಜೆಪಿ ನಾಯಕರು ಎಚ್ಡಿಕೆ ನಿವಾಸಕ್ಕೆ ಭೇಟಿ ಕೊಡಲಿದ್ದಾರೆ ಈ ವೇಳೆ ಬಿಜೆಪಿ ನಾಯಕರ ಜೊತೆ ಎಚ್ಡಿಕೆ ಮಹತ್ವದ ಸಭೆ ನಡೆಸಿ ಲೋಕಸಭೆ ಚುನಾವಣೆ ತಯಾರಿ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ ಎನ್ನಲಾಗ್ತಿದೆ ಬಿಜೆಪಿ ಜೊತೆ ಮೈತ್ರಿ ಘೋಷಣೆ ಬೆನ್ನಲ್ಲೇ ಜೆಡಿಎಸ್ ನಲ್ಲಿ ಅಪಸ್ವರ ಮೂಡಿದೆ ಬಿಜೆಪಿ ಜೊತೆ ಮೈತ್ರಿಗೆ ಜೆಡಿಎಸ್ ನ ಕೆಲ ಹಾಲಿ ಮತ್ತು ಮಾಜಿ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಹೀಗಾಗಿನೇ ಮೊನ್ನೆ ಸಭೆಯಿಂದ ಕೆಲ ನಾಯಕರು ಅಂತರ ಕಾಯ್ದುಕೊಂಡಿದ್ರು ಎನ್ನಲಾಗಿದೆ ಒಂದು ಕಡೆ ಮೈತ್ರಿ ಮತ್ತೊಂದು ಕಡೆ ನಾಯಕರನ್ನ ಉಳಿಸಿಕೊಳ್ಳೋದು ಎಚ್ ಡಿ ಕುಮಾರಸ್ವಾಮಿಗೆ ಸವಾಲಾಗಿದೆ ಹೀಗಾಗಿ ಕುಮಾರಸ್ವಾಮಿ ಜೆಡಿಎಸ್ ಶಾಸಕರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಆದಿಚುಂಚನಗಿರಿ ಮಠದ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಆಶೀರ್ವಾದ ಪಡೆದಿದ್ದಾರೆ ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಬೆನ್ನಲ್ಲೇ ಪ್ರತಾಪ್ ಸಿಂಹ ಎಚ್ಡಿಡಿಯನ್ನ ಭೇಟಿ ಮಾಡಿ ಭೇಟಿಯಾಗಿರೋದು ಮತ್ತಷ್ಟು ಕುತೂಹಲವನ್ನ ಮೂಡಿಸಿದೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಪದಾಧಿಕಾರಿಗಳ ಸಭೆ ನಡೆದಿದೆ ಸಭೆಯಲ್ಲಿ ಲೋಕಸಭೆ ಎಲೆಕ್ಷನ್ ಗೆಲ್ಲೋ ಬಗ್ಗೆ ಮಹತ್ವದ ಚರ್ಚೆಯಾಗಿದೆ ಸಭೆ ಬಳಿಕ ಮಾತನಾಡಿದ ಬಿಎಸ್ವೈ ದೆಹಲಿ ಪ್ರವಾಸದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಾಳೆ ಚುನಾವಣೆ ಸಮಿತಿಯ ಸಭೆ ಇದೆ ಭಾಗವಹಿಸಲು ದೆಹಲಿಗೆ ಹೋಗ್ತಾ ಇದ್ದೀನಿ ಎಲ್ಲ ಮುಖಂಡರನ್ನ ಭೇಟಿ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ ಅಲ್ಲದೆ ಮೈತ್ರಿ ವಿಚಾರದ ಬಗ್ಗೆ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ನಿರ್ಧಾರವೇ ಅಂತಿಮ ಅಂತ ಹೇಳಿದ್ದಾರೆ ಎಲ್ಲ ಪ್ರಮುಖ ನಾಯಕರ ಸಭೆಯಲ್ಲಿ ಸುದೀರ್ಘವಾಗಿ ಅನೇಕ ವಿಷಯಗಳ ಚರ್ಚೆ ಆಯಿತು ಬಹಳ ಕಡಿಮೆ ಅವಧಿನಲ್ಲೇ ಈ ಸರ್ಕಾರ ತನ್ನ ಜನಪ್ರಿಯತೆಯನ್ನು ಕಳ್ಕೊಂಡು ಜನ ಇವತ್ತು ಛೀಮಾರಿ ಹಾಕುವಂಥ ಸ್ಥಿತಿಗೆ ಬಂದಿದೆ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ ಇನ್ನೂ ಚರ್ಚೆಗಳು ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರಮುಖರ ಸಭೆ ಆಗಿದೆ ನಮ್ಮೆಲ್ಲ ಮುಖಂಡರುಗಳು ಬಂದವರ ಸಲಹೆಗಳನ್ನ ಕೊಟ್ಟಿದ್ದಾರೆ ಗಣೇಶನ ಹಬ್ಬ ಮುಗಿದ ತಕ್ಷಣ ರಾಜ್ಯದ ಉದ್ದಗಳಿಗೆ ಪ್ರವಾಸ ಪ್ರಾರಂಭ ಆಗುತ್ತೆ ಬಿಜೆಪಿ ಜೆಡಿಎಸ್ ಮೈತ್ರಿ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ಟಿವ್ ಆಗಿದ್ದಾರೆ ಒಕ್ಕಲಿಗ ಕೋಟೆ ಭೇದಿಸಲು ಡಿಕೆಶಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಹೀಗಾಗಿ ಮಂಡ್ಯ ಲೋಕಸಭೆಗೆ ಪ್ರಬಲ ಅಭ್ಯರ್ಥಿಯನ್ನ ನಿಲ್ಲಿಸಲು ರಣತಂತ್ರ ರೂಪಿಸಿದ್ದಾರೆ ಲೋಕಸಭೆಗೆ ತಯಾರಿ ನಡೆಸಿರುವಂತಹ ಡಿಕೆಶಿ ಮಾಜಿ ಸಂಸದೆ ರಮ್ಯಾರನ್ನ ಕಣಕ್ಕಿಳಿಸಲು ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಈ ಬಗ್ಗೆ ಮಂಡ್ಯ ಉಸ್ತುವಾರಿ ಮಂತ್ರಿ ಚಲುವರಾಯಸ್ವಾಮಿ ಜೊತೆ ಚರ್ಚೆ ನಡೆಸಲಿದ್ದಾರೆ ಮಂಡ್ಯ ಲೋಕಸಭೆ ಕ್ಷೇತ್ರದ 8 ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳಲ್ಲಿ ಕೈ ಮೇಲುಗೈಗೆ ಕಸರತ್ತನ್ನ ನಡೆಸಿದೆ ಇನ್ನು ರಮ್ಯಾರನ್ನ ಕಣಕ್ಕಿಳಿಸಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸುಲಭ ಅನ್ನೋ ಲೆಕ್ಕಾಚಾರ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆರ್ ಅಶೋಕ್ ಶಿಷ್ಯರನ್ನ ಹೈಜಾಕ್ ಮಾಡಿದ್ದಾರೆ ಡಿಕೆಶಿ ಪದ್ಮನಾಭನಗರ ಕ್ಷೇತ್ರದಲ್ಲಿ ಆಪರೇಷನ್ ಹಸ್ತ ಮಾಡಿದ್ದು ಶುಕ್ರವಾರ ಆರ್ ಅಶೋಕ್ ಬೆಂಬಲಿಗರು ಕಾಂಗ್ರೆಸ್ ಸೇರ್ಪಡೆಯಾಗ್ತಿದ್ದಾರೆ ಮಾಜಿ ಉಪಮೇಯರ್ ಹಾಗೂ ಮಾಜಿ ಕಾರ್ಪೊರೇಟರ್ ಸೇರಿ 8 ಜನ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಡಿಕೆಶಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ ಮನೆಗಳ ಮೇಲೆ ಎಸ್ಐಟಿ ದಾಳಿ ನಡೆಸಿದೆ ಜಯನಗರದ ಶ್ರೀಗಿ ಹಾಗೂ ಸಂಜಯ್ ನಗರದಲ್ಲಿರುವ ಸುನೀಶ್ ಹೆಗಡೆ ಮನೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ತನಿಖೆಯನ್ನ ಮುಂದುವರಿಸಿದ್ದಾರೆ ಬೆಂಗಳೂರಿನಲ್ಲಿ ಖತರ್ನಾಕ್ ಸೈಬರ್ ಹ್ಯಾಕರ್ ಲಕ್ಷ್ಮೀಪತಿ ಎಂಬಾತ ಅರೆಸ್ಟ್ ಆಗಿದ್ದಾನೆ ರಿವಾರ್ಡ್ 360 ಕಂಪನಿಯ ವೆಬ್ಸೈಟ್ ಹಾಗೂ ಸರ್ವರ್ ಹ್ಯಾಕ್ ಮಾಡಿ ಕೋಟಿ ಕೋಟಿ ಲೂಟಿ ಮಾಡಿದ್ದಾನೆ 4.16 ಕೋಟಿ ಮೌಲ್ಯದ ಚಿನ್ನ ಬೆಳ್ಳಿ ಗಟ್ಟಿ 11 ಲಕ್ಷದ ನಗದು 7 ಬೈಕ್ ವಶಕ್ಕೆ ಪಡೆದಿದ್ದಾರೆ ಆಗ್ನೇಯ ಸಿಇಎನ್ ಠಾಣೆ ಪೊಲೀಸರು ಆಂಧ್ರದ ವಂಗಲ್ ಐಐಟಿಯಲ್ಲಿ ಓದಿದ್ದಂತಹ ಲಕ್ಷ್ಮೀಪತಿ ಕಾಲೇಜು ದಿನಗಳಲ್ಲಿ ಹ್ಯಾಕಿಂಗ್ ಬಗ್ಗೆ ಕಲಿತಿದ್ದ ಸಿಂಗಾಪುರದಲ್ಲೂ ಕೂಡ ಕೆಲಸ ಮಾಡಿದ್ದಾನೆ ಎನ್ನುವಂತಹ ಮಾಹಿತಿ ಇದೆ ತಮಿಳುನಾಡಿನ ಸಚಿವ ಉದಯನಿಧಿ ಸ್ಟಾಲಿನ್ ಆಯ್ತು ಈಗ ಮತ್ತೊಬ್ಬ ಡಿಎಂಕೆ ಸಚಿವರಿಂದ ವಿವಾದ ಎದ್ದಿದೆ
ಸನಾತನ ಧರ್ಮದ ವಿರುದ್ಧ ನಾವೆಲ್ಲ ಇಂಡಿಯಾ ಒಕ್ಕೂಟದ ಮೂಲಕ ಹೋರಾಡಬೇಕು ಹಿಂದುಳಿದ ವರ್ಗಗಳ ರಕ್ಷಣೆಗೆ ಇಂಡಿಯಾ ಇದೆ ಅಂತ ತಮಿಳುನಾಡಿನ ಉನ್ನತ ಶಿಕ್ಷಣ ಸಚಿವ ಪೊನ್ಮುಡಿ ಹೇಳಿದ್ದಾರೆ ಪೊನ್ಮುಡಿ ಹೇಳಿಕೆಗೆ ಬಿಜೆಪಿ ಕಿಡಿಕಾರಿದೆ ಸನಾತನ ಧರ್ಮದ ಕುರಿತು ಉದಯನಿಧಿ ಸ್ಟಾಲಿನ್ ಅವಹೇಳನ ಆರೋಪ ಹಿನ್ನೆಲೆ ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಪ್ರತಿಭಟನೆ ಮಾಡಲಾಯಿತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಧಾರವಾಡ ಜಿಲ್ಲಾ ಬ್ರಾಹ್ಮಣ ಸೇವಾ ಸಂಘಗಳ ನೇತೃತ್ವದಲ್ಲಿ ಉದಯನಿಧಿ ಸ್ಟಾಲಿನ್ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಿಂದೂ ಧರ್ಮದ ಅವಹೇಳನ ಮಾಡ್ತಾ ಇರುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಹಾಗೂ ಉದಯನಿಧಿ ಸ್ಟಾಲಿನ್ರನ್ನ ಬಂಧಿಸುವಂತೆ ಪ್ರತಿಭಟನಾಕಾರರು ಒತ್ತಾಯ ಮಾಡಿದ್ದಾರೆ ರಕ್ತಚಿಂದನ ಸಾಗಾಟ ಮಾಡುತ್ತಿದ್ದ ಇನೋವಾ ಕಾರು ಅಪಘಾತವಾಗಿರುವ ಘಟನೆ ಚಿಕ್ಕಬಳ್ಳಾಪುರದ ಸಾದಲಿ ಕ್ರಾಸ್ ಬಳಿ ನಡೆದಿದೆ ಮೂವರು ರಕ್ತಚಂದನ ಕಳ್ಳರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹೈದರಾಬಾದ್ ಬೆಂಗಳೂರು ಹೈವೇನಲ್ಲಿ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ನಜ್ಜುಗುಜ್ಜಾಗಿದೆ ಆರೋಪಿಗಳನ್ನು ಆಸ್ಪತ್ರೆಗೆ ದಾಖಲಿಸಿದ ಪೊಲೀಸರು 24 ರಕ್ತಚಂದನದ ತುಂಡುಗಳನ್ನು ವಶಕ್ಕೆ ಪಡೆದಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಲು ಆಧಾರ್ ಕಾರ್ಡ್ ತಿದ್ದುಪಡಿ ಹಿನ್ನೆಲೆ ಜನರಿಂದ ಹಣ ವಸೂಲಿ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ ಹಾವೇರಿಯ ರಾಣೆಬೆನ್ನೂರು ನಗರದ ಬಿಎಸ್ಎನ್ಎಲ್ ಕಚೇರಿಯಲ್ಲಿ ಸೇವಾ ಕೇಂದ್ರದಲ್ಲಿ ವಸೂಲಿ ಮಾಡಲಾಗಿದೆ ಯಾವ ರಸೀದಿ ಇಲ್ಲದೆ 300 ರೂಪಾಯಿಯಿಂದ 400 ರೂಪಾಯಿ ಹಣ ಪೀಕ್ತಿದ್ದಾರೆ ಇಲ್ಲಿನ ಸಿಬ್ಬಂದಿ ಜನರಿಂದ ಹಣ ಪಡೆಯುವ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿವೆ ಮಂಡ್ಯದಲ್ಲಿ ಇರಾನ್ ದೇಶದ ಕಲ್ಲು ನೆಟ್ಟಿ ಟಿಪ್ಪು ಕನ್ನಂಬಾಡಿ ಕಟ್ಟೆ ಕಟ್ಟಿದ ಅಂತ ಸುಳ್ಳು ಶಾಸನ ಹಾಕಲಾಗಿದೆಯಂತೆ ಈ ಹಿನ್ನೆಲೆ ಮಂಡ್ಯದ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿಗೆ ದೂರನ್ನ ಕೊಟ್ಟಿದ್ದಾರೆ ಪರ್ಷಿಯನ್ ಭಾಷೆಯಲ್ಲಿ ಶಿಲಾಸನ ಕೆತ್ತನೆಯಾಗಿದ್ದು ಇದನ್ನು ಪರ್ಷಿಯನ್ನಿಂದ ಕನ್ನಡಕ್ಕೆ ತರ್ಜೇಮು ಮಾಡಿದ್ದಾರೆ ಇನ್ನು ಬಿಜೆಪಿ ಕಾರ್ಯಕರ್ತರು ದೂರನ್ನ ಕೊಟ್ಟಿದ್ದು ಕೆಆರ್ಎಸ್ನಲ್ಲಿರುವ ಶಿಲಾಶಾಸನದ ಕಲ್ಲಿನ ತನಿಖೆಗೆ ಒತ್ತಾಯ ಮಾಡಿದ್ದಾರೆ ಕೋಲಾರ ಡಿಸಿಸಿ ಬ್ಯಾಂಕ್ ಕಾನೂನಿ ನಿರ್ದೇಶಕ ಸ್ಥಾನ ರದ್ದು ಮಾಡಿಸಿದ್ದೀನಿ ಎಂಬ ಶಾಸಕ ಕೊತ್ನೂರು ಮಂಜುನಾಥ್ ಹೇಳಿಕೆಗೆ ಆಕ್ಷೇಪ ವ್ಯಕ್ತವಾಗಿದೆ ಶಾಸಕ ಕೊತ್ನೂರು ಮಂಜುನಾಥ್ ವಿರುದ್ಧ ತಿಗಳ ಜನಾಂಗದ ನಾಯಕರು ತಿರುಗಿ ಬಿದ್ದಿದ್ದಾರೆ ನಿರ್ದೇಶಕ ಸ್ಥಾನ ರದ್ದಾಗಿದ್ರೆ ಕೊತ್ತೂರು ಮಂಜುನಾಥ್ ವಿರುದ್ಧ ಹೋರಾಟ ನಡೆಸ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಚಾಮರಾಜನಗರದಲ್ಲಿ ದಲಿತ ಮುಖಂಡ ರಮೇಶ್ ಸಾವಿನ ಪ್ರಕರಣ ಸಂಬಂಧ ಮೃತನ ನಿವಾಸಕ್ಕೆ ಛಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಕೆ ಶಿವರಾಮ್ ಭೇಟಿ ಕೊಟ್ಟಿದ್ದಾರೆ ಮೃತನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ರೈತ ಕೇಳಿದ್ದು ಬೀಟ್ರೂಟ್ ಸೀಡ್ಸ್ ಆದರೆ ಕೊಟ್ಟಿದ್ದು ಕೆಂಪು ಮೂಲಂಗಿ ಸೀಡ್ಸ್ ಇದರಿಂದ ರೈತ ನಷ್ಟ ಅನುಭವಿಸಿ ಕಂಗಾಲಾಗಿದ್ದಾನೆ ಈ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಡೆಯರಪಾಳ್ಯ ಸಮೀಪದ ಬಿಜೆ ದೊಡ್ಡಿ ಗ್ರಾಮದಲ್ಲಿ ಸಂಭವಿಸಿದೆ ರೈತ ಷಡಾಕ್ಷರಿ ಮೂರ್ತಿ ಎಂಬುವವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿದ್ರು ಆದರೆ ಇದರಿಂದ ರೈತ ನಷ್ಟ ಅನುಭವಿಸಿದ್ದಾನೆ ಹುಬ್ಬಳ್ಳಿ ತಾಲೂಕಿನ ಅಂಚಟಗೇರಿಯಲ್ಲಿ ಖಾಸಗಿ ಕಂಪನಿ ವಿರುದ್ಧ ದುರ್ವಾಸನೆ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆ ಅಂಚಟಗೇರಿ ಗ್ರಾಮಸ್ಥರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದ್ದಾರೆ ಪ್ರಾಣಿಗಳ ಹಸಿ ಮಾಂಸ ಸಂಗ್ರಹಿಸಿ ಆಹಾರ ತಯಾರಿಸಿ ಸಂಸ್ಕರಿಸ್ತಾ ಇರುವುದರಿಂದ ದುರ್ವಾಸನೆ ಬರ್ತಾ ಇದ್ದು ನಿತ್ಯ ನರಕ ಯಾತನೆ ಅನುಭವಿಸ್ತಾ ಇರುವುದಾಗಿ ಕಿಡಿಕಾರಿದ್ದಾರೆ ಇನ್ನು ಪ್ರತಿಭಟನೆಯಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು ಈ ಹಿನ್ನೆಲೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆದಿದ್ದು ಹಲವರನ್ನ ವಶಕ್ಕೆ ಪಡೆದಿದ್ದಾರೆ ವೆಲ್ಕಮ್ ಬ್ಯಾಕ್ ಉಳಿದ 5 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಕೊಪ್ಪಳದ ಮುಸ್ತೂರಿನ ಜನತಾ ಕಾಲೋನಿಯ ಶಿಕ್ಷಕ ವರ್ಗಾವಣೆ ಹಿನ್ನೆಲೆ ಅದ್ದೂರಿ ಬೀಳ್ಕೊಡುಗೆ ಕೊಟ್ಟಿದ್ದಾರೆ ಈ ವೇಳೆ ವಿದ್ಯಾರ್ಥಿಗಳು ಶಿಕ್ಷಕ ವೀರಯ್ಯಗೆ ಕಣ್ಣೀರು ಹಾಕಿ ಬೀಳ್ಕೊಡುಗೆ ಕೊಟ್ಟಿದ್ದಾರೆ ಹಾವೇರಿಯ ಹಾನಗಲ್ ತಾಲೂಕಿನ ಹಿರೇಹುಲ್ಲಾಳ ಗ್ರಾಮದಲ್ಲೂ ಶಿಕ್ಷಕರಿಗೆ ಅದ್ದೂರಿ ಬೀಳ್ಕೊಡುಗೆ ಕೊಡಲಾಯಿತು ಊರಿನ ಬೀದಿಯಲ್ಲಿ ಶಿಕ್ಷಕ ದಿವಾಕರ್ಗೆ ಮೆರವಣಿಗೆ ಮಾಡಿ ಗ್ರಾಮಸ್ಥರು ಬೀಳ್ಕೊಡುಗೆ ಕೊಟ್ಟಿದ್ದಾರೆ
ತಮಿಳುನಾಡು ಗಡಿಯಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ತಮಿಳುನಾಡು ಗಡಿ ಗುಮಳಾಪುರಂ ಕೆರೆಯಲ್ಲಿ ಗಜಪಡೆ ಪ್ರತ್ಯಕ್ಷವಾಗಿದೆ. ಕೆರೆಯಲ್ಲಿ ಕಾಡಾನೆಗಳ ಹಿಂಡು ಆಟವಾಡಿವೆ. ಈ ಹಿನ್ನೆಲೆ ರೈತರು ಕಂಗಾಲಾಗಿದ್ದಾರೆ. ಗೌರಿ ಗಣೇಶ ಹಬ್ಬ ಬಂತಂದ್ರೆ ಸಾಕು, ಬೆಂಗಳೂರಲ್ಲಿ ಇರೋರೆಲ್ಲ ತಮ್ಮ ತಮ್ಮ ಊರಿಗೆ ಹೊರಟು ಬಿಡ್ತಾರೆ. ಹೀಗಾಗಿ ಬಸ್ ಹಿಡಿಯೋದೆ ದೊಡ್ಡ ಸವಾಲಾಗ್ಬಿಡುತ್ತೆ. ಇದನ್ನರಿತಂತಹ ಕೆಎಸ್ಆರ್ಟಿಸಿ ಗುಡ್ ನ್ಯೂಸ್ ಕೊಟ್ಟಿದೆ. ಈ ಬಾರಿ 1200 ಹೆಚ್ಚುವರಿ ಬಸ್ಗಳು ಸಂಚರಿಸಲಿವೆ. ಸೆಪ್ಟೆಂಬರ್ 15, 16 ಮತ್ತು 18 ರಂದು ವಿಶೇಷ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಶ್ರಾವಣ ಮಾಸದ ಹಿನ್ನೆಲೆ ಕೊಪ್ಪಳದ ಕುಕನೂರು ತಾಲೂಕಿನ ತಳಬಾಳದಲ್ಲಿ ವೀರಭದ್ರೇಶ್ವರ ಅಗ್ನಿಕುಂಡ ಆಚರಣೆ ನಡೆಯಿತು. ಈ ವೇಳೆ ನೂರಾರು ಜನ ಭಕ್ತರು ಅಗ್ನಿಯಲ್ಲಿ ಹಾಯ್ದು ಹರಕೆ ಸಲ್ಲಿಸಿದ್ದಾರೆ. ಅಗ್ನಿ ಹಾಯುವ ಮುನ್ನ ಶಸ್ತ್ರ ಹಾಕಿಕೊಂಡು ಭಕ್ತರು ಸಂಭ್ರಮಿಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2 ನಲ್ಲಿ ಇಂದಿನಿಂದ ಅಂತಾರಾಷ್ಟ್ರೀಯ ವಿಮಾನಗಳ ಕಾರ್ಯಾಚರಣೆ ಆರಂಭವಾಗಿದೆ. ವಿಶೇಷ ಗಾರ್ಡನ್ ಹೊಂದಿರುವ ಟರ್ಮಿನಲ್ 2 ವಿದೇಶಿ ಹಾರಾಟಕ್ಕೆ ಸಜ್ಜಾಗಿದೆ. ಬಹುನಿರೀಕ್ಷಿತ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಟರ್ಮಿನಲ್ 2 5000 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಇವತ್ತು ಬೆಳಗ್ಗೆ 10:15ಕ್ಕೆ ಲ್ಯಾಂಡ್ ಆಗಿದೆ ಸೌದಿ ಏರ್ಲೈನ್ಸ್ನ ವಿಮಾನ. ಟೀಂ ಇಂಡಿಯಾ ಕ್ಯಾಪ್ಟನ್ ಕ್ರಿಕೆಟ್ನಲ್ಲಿ 10,000 ರನ್ ಪೂರೈಸಿದ್ದಾರೆ. ಏಷ್ಯಾಕಪ್ನಲ್ಲಿ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಸಿಕ್ಸರ್ ಬಾರಿಸೋ ಮೂಲಕ 10,000 ರನ್ಗಳನ್ನು ಗಳಿಸಿದ್ರು. ವಿರಾಟ್ ಕೊಹ್ಲಿ ಬಳಿಕ ಅತಿ ವೇಗವಾಗಿ 10,000 ರನ್ ಗಳಿಸಿದ ಎರಡನೇ ಆಟಗಾರ ಆಗಿ ಒಟ್ಟಾರೆ 10,000 ರನ್ ಗಳಿಸಿದ ಭಾರತದಲ್ಲಿ 6ನೇ ಬ್ಯಾಟ್ಸ್ಮನ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರ ಯತ್ನಾಳ್ ಬ್ಯಾಟಿಂಗ್ ಮಾಡಿದ್ದಾರೆ. ಬಿಕೆ ಹರಿಪ್ರಸಾದ್ ವಿರುದ್ಧವೇ ಗುಡುಗಿದ್ದಾರೆ ಯತ್ನಾಳ್. ಸಿದ್ದರಾಮಯ್ಯ ಪಕ್ಷಕ್ಕೆ ದುಡಿದಿದ್ದಾರೆ, ಸಿಎಂ ಆಗಿದ್ದಾರೆ, ಅದರಲ್ಲೇನ್ ತಪ್ಪಿದೆ ಅಂತ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಈ ಹಿಂದೆ ಕೂಡ ಸಿದ್ದರಾಮಯ್ಯ ಪರ ಸಾಫ್ಟ್ ಕಾರ್ನರ್ನಲ್ಲಿ ಮಾತಾಡಿದಂತ ಯತ್ನಾಳ್ ಸಿಎಂ ಆಗಿದ್ದಾರೆ ಅಂತ ಹೊಟ್ಟೆ ಕಿಚ್ಚು ಪಡೋದು ಬೇಡ, ನಿಮ್ಮ ಯೋಗ್ಯತೆ ಏನಿದೆ ಅಂತ ಅಳೆದುಕೊಳ್ಳಿ ಅಂತ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ ಬಿ ಕೆ ಹರಿಪ್ರಸಾದ್ಗೆ. ಸಿಎಂಗೆ ನಾನು ಗೌರವ ಕೊಡ್ತೀನಿ ಅಂತ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಿಷ್ಟೇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.